ಸದಲ್ಗಾ ಪಟ್ಟಣದ ಏಕವೀರ ದೇವಸ್ಥಾನದ ಅಸ್ವಚ್ಛತೆ ಕಂಡ ಶಾಸಕ ಗಣೇಶ್ ಹುಕ್ಕೇರಿ ಕೂಡಲೇ ಜೆಸಿಬಿಯನ್ನು ಕರೆಸಿ ಸ್ವಚ್ಛತಾ ಕಾರ್ಯ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬರುವ ದಿನಗಳಲ್ಲಿ ಇಲ್ಲಿ ಸುಂದರವಾದ ಗಾರ್ಡನ್ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಏಕವೀರ ದೇವಸ್ಥಾನದ ಪೂಜಾರಿಗಳಾದ ರವಿ ಢಾಂಗೆ, ಲಕ್ಷ್ಮಣ್ ಢಾಂಗೆ ಈ ಸಂದರ್ಭದಲ್ಲಿ ಮಾತನಾಡಿದರು. ನಮಸ್ಕಾರ. ನಾವು ಸದಲ್ಗಾ ಏಕವೀರಿ ದೇವಸ್ಥಾನದ ಪೂಜಾರಿಗಳು. ಹೇಳೋದೇನೆಂದರೆ, ಇಲ್ಲಿ ಏಕವೀರಿ ದೇವಿಯದ ಪುರಾತನದಿಂದ ಕೆರೆ ಐತಿ. ಆ ಕೆರೆಯಾಗ ಭಾಳ ಹೊಲಸಾಗಿತ್ತು ರೀ, ಫುಲ್ ಗಲೀಜಾ, ಎಲ್ಲ ಹಸಿರು ನೀರಾಗಿದ್ದು, ಕಸ ಕಡ್ಡಿ ಭಾಳ ಇತ್ತು. ಅದಕ್ಕೆ ಮೊನ್ನೆ ನಮ್ಮ ಭಾಗದ ಶಾಸಕರಾದಂಥ ಗಣೇಶನ ಹುಕ್ಕೇರಿಯವರು ಸಹಜ ದೇವರಿಗೆ ಬಂದಿದ್ದರು. ಅವನು ಅವರು ಎಲ್ಲ ಒಂದು ಎರಡು ಮೂರು ಜನ ಪೂಜಾರಿಗಳು ಇದ್ದವು. ಆ ಟೈಮ್ನಾಗ ಅವ್ರು ಇದನ್ನೆಲ್ಲ ನೋಡ್ರಿ ಹೊಲಸ. ಆ ಸ್ಪಾಟ್ ಮೇಲೆ ಜೆ ಸಿ ಪಿ ಹೇಳಿಸಿ ಇದನ್ನೆಲ್ಲ ಸ್ವಚ್ಛ ಮಾಡೋಕ್ಕೆ ಹೇಳಿದರು. ಜೆ ಸಿ ಪಿಲೇ ಸ್ವಚ್ಛ ಮಾಡ್ಕಿದ್ದೇವೆ ಇದನ್ನೆಲ್ಲ. ಮತ್ತು ಈ ದೇವಸ್ಥಾನ ಸಣ್ಣದಿತ್ತು, ಒಂದು ಸಣ್ಣದಷ್ಟ ಗುಡಿ ಇತ್ತು. ಈ ಗುಡಿನೂ ಸುಧಾರಣೆ ಮಾಡೋಕ್ಕೆ ಮೇಲಿನ ಅನುದಾನ ಮಂಜೂರು ಮಾಡಿ ಒಂದು 25 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ದೇವಸ್ಥಾನನೂ ದೊಡ್ಡದಾಗಿ ಕಟ್ಟಿಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಸ್ವಚ್ಛ ಮಾಡಿ ಈ ರೋಡ ಈ ಲೈನ್ಗಳೆಲ್ಲ ಚೆಂದ ಮಾಡಿ ಇಲ್ಲೆಲ್ಲ ಒಂದು ಗಾರ್ಡನ್ ಟೈಪ್ ಎಲ್ಲ ಮಾಡ್ಕೊರಿ ಅಂತ ಹೇಳಿದ್ದಾರೆ ನಮಗೆಲ್ಲ. ಜೆ ಸಿ ಪಿ ಕಳಿಸ್ಕೊಟ್ಟಿದ್ದಾರೆ, ಮಾಡಿಸ್ಕೊರ ಅಂತ ಹೇಳಿ ಮಾಡಿಸಕತ್ತಾರೆ. ಹೊಲಸಿಲ್ಲೆಲ್ಲ ಅಂದರೆ ಇನ್ನೆತ್ತನೇ ಇರುತ್ತಲ್ಲ ರೀ, ಸಚ್ಚಿಗೆ ಬೋರು ಹೊಡಿಸಿದಾರು, ಬೋರು ನೀರು ಬಿಡ್ತೇವ್ರು ಸರ್ಕಿ. ಅದ್ರ ಕಸ ಕಡ್ಡಿ ಭಾಳ ಐತಿ, ಅದಕ್ಕೆ ಹುಲ್ಲುಗಡ್ಡಿ ಎಲ್ಲ ಮನಗಂಡ ಅಂದರೆ ದನಗಳೆಲ್ಲ ಬರ್ತಿದ್ದು ಮೊದಲ ದನಗಳೆಲ್ಲ ಬರೋದು ಬಂದಾಗಿದ್ದಾವೆ, ಇವಾಗ ಏನಾಗ್ಯದೆಲ್ಲ ಬಂದಾಗೈತಿ. ಇದು ಹುಲ್ಲು ಕಡ್ಡಿ ಎಲ್ಲ ಭಾಳ ಬೆಳೀತೇವೆ, ಕಸ ಕಡ್ಡಿ ಅದನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ ಈಗೆಲ್ಲ. ಜೆ ಸಿ ಪಿ ಅವ್ರಿಗೆ ಬಂದು ಈಗ 2 ದಿವಸ ಜೆ ಸಿ ಪಿ ಬಂದಿತ್ತು, ಅದು ಸ್ವಚ್ಛ ಮಾಡ್ಕಿದ್ದಾರೆ ಈಗೆಲ್ಲ. ನಮಸ್ಕಾರ. ಏಕವೀರ ದೇವಿ ಪೂಜಾರಿಗಳು, ನಾವು ಮೊನ್ನೆ ಬಂದ ಗಣೇಶನ ಬಂದಿರು ಮೊನ್ನೆ ದೇವಸ್ಥಾನಕ್ಕೆ. ಕೆರೆ ಒಂದು ಸ್ವಲ್ಪ ಹೊಲಸು ಭಾಳ ಆಗಿತ್ತು, ಅದನ್ನೊಂದು ಸ್ವಲ್ಪ ನೋಡಿ ಜೆ ಸಿ ಬಿ ಕಳಿಸಿ ಸೈಡ್ನು ಗಿಡ ಹಚ್ಚಿದ್ರು. ಗಿಡ ಹಚ್ಚಿ ಅದನ್ನು ಜೆ ಸಿ ಬಿ ಕೆಲಸ ಚಾಲು ಐತಿ, ಅದು ಸ್ವಚ್ಛ ಮಾಡ್ಕೋದಾರು. ಸ್ವಚ್ಛ ಮಾಡಿದ ಇನ್ನು ಗಾರ್ಡನ್ದೊಂದು ಪ್ಲ್ಯಾನಿಂಗ್ ಮಾಡಿದಾರೆ ಅವ್ರ, ಅದನ್ನ ಎಸ್ಟಿಮೇಟ್ ಮಾಡಿ ಕಳಿಸಿ ಕಳಿಸ್ರಿ ಅಂತಾರೆ ನಮಗೆ. ಕಳಿಸ್ರಿ ಅಂದಿನ ಊರಾಗಿನ ಸಣ್ಣ ಮಕ್ಕಳ ಹಿರಿಯರ ಎಲ್ಲರೂ ಬಂದು ಕೊಂಡಂಗೆ ಒಂದು ಗಾರ್ಡನ್ ವ್ಯವಸ್ಥೆ ಮಾಡಿದರು. ಗುಡಿ ಮೊದಲು ಭಾಳ ಸಣ್ಣದ ಇತ್ತು, ಅವ್ರು ಅಂದಾಂದಾಗ ಹಾಕಿ ಗುಡಿ ಒಂದು ಸ್ವಲ್ಪ ದೊಡ್ಡದ ಚಂದ ವ್ಯವಸ್ಥೆ ಸುಂದರವಾಗಿ ಕಟ್ಟಿದ್ದಾರೆ ಎಲ್ಲ. ಅದನ್ನ ಸುಂದರವಾಗಿ ಕಟ್ಟಿ ಇನ್ನು ಮುಂದೆ ಗಾರ್ಡನ್ ಅಷ್ಟು ಆಯ್ತ್ರ ಮೂರು ಮಂದಿ ಎಲ್ಲ ಸಾರ್ವಜನಿಕರಿಗೆ ಚಲೋ ಆತೈತಿ. ಗಣೇಶನ ಅವರಿಗೆ ನಮಸ್ಕಾರಗಳು.